ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾವೇರಿ ಕೊಳ ವ್ಯಾಪ್ತಿಯಲ್ಲೇನೆ 180,000 ಹೆಕ್ಟೇರ್ನಲ್ಲಿ ಈಗಾಗಲೇ ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದೆ ಅನ್ನೋದು. ಇದು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಆದರೆ ಇತ್ತ ಬ್ರಿಕ್ಸ್ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ದಾರೆ. ಭಾರತದ ಆರ್ಥಿಕ ಪ್ರಗತಿಯ ದೂರದೃಷ್ಟಿಯ ಜೊತೆ ಜೊತೆಗೆ ಪ್ರಸಕ್ತ ದಿನಮಾನದ ಪ್ರಗತಿಯ ಪಥವನ್ನ ಕೂಡ ಪ್ರಧಾನಿ ವಿದೇಶಿ ನೆಲದಲ್ಲಿ ತೆರೆದಿಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಧನೆಯ ಬಗ್ಗೆ ವಿವರಿಸುತ್ತಲೇ ರಾಷ್ಟ್ರಭಕ್ತಿಯನ್ನ ಕೂಡ ಮೆರೆದಿದ್ದಾರೆ. ಶೀಘ್ರವೇ ಭಾರತ 5 ಟ್ರಿಲಿಯನ್ ಆರ್ಥಿಕತೆ. ಬ್ರಿಕ್ಸ್ ಸಮಾವೇಶದಲ್ಲಿ ಮೋದಿ ಭವಿಷ್ಯ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಬ್ರಿಕ್ಸ್ ಸಮಾವೇಶ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಭವಿಷ್ಯದ ಮುನ್ನೋಟವನ್ನ ಬಿಚ್ಚಿಟ್ಟರು. ಭಾರತ ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಆರ್ಥಿಕತೆ, ಶೀಘ್ರದಲ್ಲೇ 5 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಮೂಡಿ ಬರಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ ಆಜ್ ವಿಶ್ವ ಕಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಇಕಾನಮಿ ಹೇ. ಜಲ್ದ್ ಹಿ ಭಾರತ 5 ಟ್ರಿಲಿಯನ್ ಡಾಲರ್ ಇಕಾನಮಿ ಬನ್ ಜಾಯೇಗಾ. ನವದೆಹಲಿಯಲ್ಲಿ ನಡೆಯಲಿರುವ G20 ಸಮ್ಮೇಳನಕ್ಕೆ ಪೂರ್ವಭಾವಿಯಾಗಿ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ಈ ಸಮ್ಮೇಳನದಲ್ಲಿ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಇದರ ಮಧ್ಯೆ ಮೋದಿ ನಡೆಯೊಂದು ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ. ಶೃಂಗದಲ್ಲಿ ನಾಯಕರು ನಿಲ್ಲಬೇಕಾದ ಸ್ಥಳ ಗುರುತಿಸಲು ಆಯಾ ದೇಶದ ಧ್ವಜವನ್ನ ಹಾಕಲಾಗಿತ್ತು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿವರ್ಣ ಧ್ವಜದ ಮೇಲೆ ಕಾಲಿಡದೆ ಧ್ವಜವನ್ನ ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ. ಸೌತ್ ಆಫ್ರಿಕಾ ಅಧ್ಯಕ್ಷ ರಾಮಪೋಸಾ ಕೂಡ ಮೋದಿಯವರನ್ನ ಗಮನಿಸಿ ಧ್ವಜವನ್ನ ಎತ್ತಿಕೊಂಡಿದ್ದಾರೆ. ಚಂದ್ರಯಾನ 3ರೊಂದಿಗೆ ಇಡೀ ಭಾರತವೇ ಕುತೂಹಲದೊಂದಿಗೆ ಕಾಯ್ತಾ ಇರುವ ವಿಶ್ವಕಪ್ ಚೆಸ್ ಫೈನಲ್ನ 2ನೇ ಪಂದ್ಯ ಕೂಡ ಡ್ರಾನಲ್ಲಿ ಅಂತ್ಯವಾಗಿದೆ. ಭಾರತದ ಆರ್ ಪ್ರಜ್ಞಾನಂದ ಮತ್ತು ವಿಶ್ವದ ನಂಬರ್ 1 ಆಟಗಾರ ಮ್ಯಾಗ್ನಸ್ ಕಾಲ್ಸನ್ ನಾಳೆ ಅಂತಿಮ ಟೈ ಬ್ರೇಕರ್ ಆಡಲಿದ್ದಾರೆ. ಇವತ್ತು 1 ಗಂಟೆಗೂ ಹೆಚ್ಚು ಕಾಲ ನಡೆದ ತೀವ್ರ ಪೈಪೋಟಿಯ ನಂತರ ಆರ್ ಪ್ರಜ್ಞಾನಂದ ಮತ್ತು ಮ್ಯಾಗ್ನಸ್ ಕಾಲ್ಸನ್ ಚೆಸ್ ವಿಶ್ವಕಪ್ ಫೈನಲ್ನ 2ನೇ ಪಂದ್ಯವನ್ನ ಡ್ರಾ ಮಾಡೋಕೆ ನಿರ್ಧರಿಸಿದ್ರು. Black puts everything on the light square, of course. There we go. White has the dark square bishop.